ಸಿಎನ್ಜಿ ಫಿಟ್ ಮಾಡಿದ್ರೆ ಶೋರೂಮ್ ವ್ಯಾರಂಟಿ ಇರುತ್ತಾ ಹೋಗುತ್ತಾ ಅಂತ? ಇಲ್ಲ, ವ್ಯಾರಂಟಿ ಇರುತ್ತೆ. ಇವಾಗ ಓಡಿಸ್ತಾ ಇರ್ತೀನಿ, ಸಡನ್ ಆಗಿ ಬಟನ್ ಒತ್ತಿದ್ರೆ ಪೆಟ್ರೋಲ್ ಹೋಗ್ಬಿಡುತ್ತೆ. ಇವಾಗ ಪೆಟ್ರೋಲಿಗೆ ಕನ್ವರ್ಟ್ ಆಯ್ತು. ಸರ್ವಿಸ್ ಮಾಡೋದು ತುಂಬಾ ಚೆನ್ನಾಗಿದೆ, ಬಟ್ ಸಿಎನ್ಜಿ ಹಾಕ್ಸಿರೋಷ್ಟು ಹಾಕ್ಸಿಲ್ಲ ಅನ್ನೋ ತರ ಫೀಲ್ ಆಗುತ್ತೆ ಸರ್. ಇಲ್ಲಿ ಹೌದು ಸರ್, ಎಲ್ಲಿ ಸಿಎನ್ಜಿ ಫಿಟ್ ಮಾಡಿದೀವಿ ಅಂತ ಗೊತ್ತಾಗಲ್ಲ. ಸೊ ಎಲ್ಲ ಕಂಪ್ಲೀಟ್ ಯೆಲ್ಲೋ ಬೋರ್ಡ್ ವೆಹಿಕಲ್ಸ್ ಅಂತಾನೆ ಹೇಳ್ಬೋದು. ಯಾವಾಗಾರ ಫೋನ್ ಮಾಡ್ಲಿ, ಫೋನ್ ರಿಸೀವ್ ಮಾಡ್ತಾರೆ. ಡೈರೆಕ್ಟ್ ಪೆಟ್ರೋಲಿಗೆ ಬೀಳುತ್ತೆ, ಎಲ್ಲ ಬೀಳುತ್ತೆ, ಏನ್ ಇಶ್ಯೂ ಇಲ್ಲ. ಸೊ ಪೆಟ್ರೋಲ್ ಓಡಿಸ್ದಂಗೆ ಓಡಿಸ್ಬೋದು. ಮತ್ತೆ ನಮ್ಮ ಹತ್ರ ಎಷ್ಟು ಟೆಕ್ನಿಷಿಯನ್ ಇದ್ದಾರೆ, ಎಲ್ಲ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ಸ್ ನಂಬರ್ ಒನ್. ಸೊ ಏನ್ ಇಶ್ಯೂ ಇಲ್ಲ. ಎಷ್ಟು ಜನಕ್ಕೆ ರೆಫರ್ ಮಾಡಿರ ಸರ್? ನಮ್ದು ಈಗ ಒಂದು 4 ಜನ ರೆಫರ್ ಮಾಡಿದ್ನಿ, ಬಟ್ ಇನ್ನೊಂದ್ 2 ಗಾಡಿ ರೆಡಿ ಇದಾವೆ. ಡೀಸೆಲ್ ಗು ಆಗುತ್ತೆ, ಅದೇ ಒಂದರ ರೀತಿಲಿ ಕಷ್ಟ ಇರುತ್ತೆ. ಹೌದು, ಅವ್ರಿಗೆಲ್ಲರಿಗೂ ದುಡ್ಡು ಇರುತ್ತೆ, ದುಡ್ಡಿರಲ್ಲ. ಅವ್ರಿಗೆಲ್ಲ ಬಜಾಜ್ ಕಾರ್ಡಲ್ಲಿ ಮಾಡ್ಕೊಂಡಿದ್ದಾರೆ, ಕ್ರೆಡಿಟ್ ಕಾರ್ಡಲ್ಲಿ ಮಾಡ್ಕೊಂಡಿದ್ದಾರೆ. ಮತ್ತೆ ಅಮೌಂಟ್ ಇಲ್ಲ ಅಂದಾಗ ಒಂದು ಸ್ವಲ್ಪ ಒಂದು ಸ್ವಲ್ಪ ಇದು ಇಎಂಐ ತರ ಮಾಡ್ಕೊಟ್ಟಿದ್ದಾರೆ, ಎಲ್ಲ ಮಾಡಿ ಕೊಡಿ ಅಂತ ಹೇಳಿ ಹೆಲ್ಪ್ ಮಾಡ್ಕೊಟ್ಟಿದ್ದೆ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ, ಕಾರ್ಸ್ವಾಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ತುಂಬಾ ಜನ ಇವಾಗಂತೂ ಪೆಟ್ರೋಲ್ ಗಾಡಿ ತಗೊಂಡು ಸಿಎನ್ಜಿ ಫಿಟ್ ಮಾಡ್ತಿರ್ತಾರೆ, ಅಥವಾ ಹಳೆ ಗಾಡಿಗೆ ಮೈಲೇಜ್ ಬರ್ತಿಲ್ಲ ಅಂತ ಹೇಳಿ ಸಿಎನ್ಜಿ ಫಿಟ್ ಮಾಡ್ತಿರ್ತಾರೆ. ಎಲ್ಲಿ ರೈಟ್ ಪ್ಲೇಸ್ ಇದೆ ಫಿಟ್ ಮಾಡಿಸೋದಕ್ಕೆ, ಎಲ್ಲಿ ಮೈಲೇಜ್ ಬರುತ್ತೆ, ಅಥವಾ ಸಾಕಷ್ಟು ಜನ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅದೆಲ್ಲ ಕನ್ಫ್ಯೂಷನ್ಸ್ ಇವತ್ತು ಸಾಲ್ವ್ ಮಾಡಬೇಕು ಅಂತೇಳಿ ಒಂದು ಒಳ್ಳೆ ಬೆಸ್ಟ್ ಸ್ಟೋರಿಗೆ ಬಂದೀವಿ. ಸೊ ನಾವು ಇವತ್ತು ಎಲ್ಲಿದ್ದೀವಿ ಅಂತ ಹೇಳಿದರೆ ಯೂನಿವರ್ಸಲ್ ಮೋಟರ್ಸಲ್ಲಿ ಇದ್ದೀವಿ. ಸೊ ತುಂಬ ಜನಕ್ಕೆ ಈ ಸಿಎನ್ಜಿ ಅಥವಾ ಎಲ್ ಪಿ ಜಿ ಹಾಕ್ಸೋರಿಗೆ ಗೊತ್ತಿರುತ್ತೆ. ಲೊವೋಟೋ ಅಂತ ಬ್ರ್ಯಾಂಡು ತುಂಬ ಹಳೆ ಬ್ರ್ಯಾಂಡು, ಮತ್ತು ಒಂದು ಫೇಮಸ್ ಜಿನಿಯನ್ ಬ್ರ್ಯಾಂಡ್ ಅಂತ ಹೇಳ್ಬೋದು, ಅದರ ಆಥೋರೈಸ್ಡ್ ಡೀಲರ್ ಅಂತ ಹೇಳ್ಬೋದು. ಸೊ ಹಾಗೆ ಇದ್ರ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳಿದರೆ, ಸೊ ಎಲ್ಲರಿಗೂ ವಿಜಯನಗರ ಗೊತ್ತಿರುತ್ತೆ. ಸೊ ಅಲ್ಲೇ ಅಗ್ರಹಾರ ದಾಸರಳ್ಳಿ, ಅಲ್ಲೇ ಮೈನ್ ರೋಡ್ ಹತ್ರ ಹೋದರೆ ಶೆಲ್ ಪೆಟ್ರೋಲ್ ಬಂಕ್ ಇರುತ್ತೆ, ಶೆಲ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಇದೆ. ಸೊ ಆಗ ಅಡ್ರೆಸ್ ಗೊತ್ತಿಲ್ಲ ಅಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ನು, ಕಾಂಟ್ಯಾಕ್ಟ್ ಡೀಟೇಲ್ಸು ಎಲ್ಲ ಕೂಡ ಹಾಕಿರ್ತೀನಿ, ಡೈರೆಕ್ಟಾಗಿ ಲೊಕೇಶನ್ ನೋಡ್ಕೊಂಡು ಬರ್ಬೋದು ಅಂತ ಹೇಳ್ಬೋದು. ಸೊ ಹಾಗೆ ಇವತ್ತು ನಮ್ಮ ಜೊತೆ ಸ್ಟೋರ್ ಓನರ್ ಇದ್ದಾರೆ, ರೋಷನ್ ಸರ್. ಸರ್ ನಮಸ್ತೆ ಸರ್ ನಮ್ಮ ಚಾನಲ್ಗೆ. ಸೊ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ ಸರ್, ಇವಾಗ ಸಿ ಎನ್ ಜಿ ಫಿಟ್ ಮಾಡಿದರೆ ಇವಾಗ ಮೈಲೇಜ್ ಬರುತ್ತಾ, ಪಿಕಪ್ ಬರುತ್ತಾ, ಅಥವಾ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಶೋರೂಮಿಂದ ವ್ಯಾರಂಟಿ ಕೊಡ್ತಾರಾ ಕೊಡಲ್ವಾ ಅಂತ ಇಷ್ಟೆಲ್ಲ ಡೌಟ್ಸ್ ಇರುತ್ತೆ. ಸೊ ಒನ್ ಬೈ ಒನ್ ಕ್ಲಾರಿಫೈ ಮಾಡಿಬಿಟ್ಟು ಯಾವ ಥರ ಫಿಟ್ಟಿಂಗ್ ಇರುತ್ತೆ, ಎಷ್ಟು ಅಮೌಂಟು, ಎಲ್ಲ ಪ್ರತಿಯೊಂದು ತಿಳ್ಸ್ಕೊಂತ ಹೋಗೋಣ ಸರ್. ಸೊ ಹಾಗೆ ನೋಡ್ತಾ ಇರ್ಬೋದು, ಸುಮಾರು ಒಂದು 7-8 ಯೆಲ್ಲೋ ಬೋರ್ಡ್ ಗಾಡಿಗಳೇ ಇದಾವೆ ಸರ್ ನಿಮ್ಮ ಶೋರೂಮಲ್ಲಿ. ಯಾಕೆ ಬರೀ ಯೆಲ್ಲೋ ಬೋರ್ಡೇ ಬರುತ್ತೆ ಸರ್ ನಿಮ್ಮಲ್ಲಿ ಹೈಯೆಸ್ಟ್? ಯೆಲ್ಲೋ ಬೋರ್ಡ್ ಬಂದು ನಿಮಗೆ ಡೈಲಿ ರನ್ನಿಂಗ್ ವೆಹಿಕಲ್ ಇರುತ್ತೆ, ಅದು ಡೈಲಿ 150-200 ಕಿಲೋಮೀಟರ್ಸು ರನ್ನಿಂಗ್ ಪ್ರತಿದಿನ ಇದ್ದೇ ಇರುತ್ತೆ. ಇವಾಗ ಅಂಥವ್ರಿಗೆ ಸೇವಿಂಗ್ ಬೇಕೇ ಬೇಕು. ಪೆಟ್ರೋಲ್ ಮೈಲೇಜ್ ಬಂದು 13-14 ಸಿಗುತ್ತೆ ನಿಮಗೆ, ಸಿಟಿಯಲ್ಲಿ ಬಂದು ಶಿಫ್ಟ್ ಡಿಸೈಲಿ 26-27 ಸಿಗುತ್ತೆ, ಲಾಂಗ್ ಅಲ್ಲಿ 35-38 ವರೆಗೂ ಸಿಗುತ್ತೆ. ಒಂದು ಫುಲ್ ಟ್ಯಾಂಕ್ ಮಾಡ್ತೀರಿ ಎಷ್ಟು ರೂಪಾಯಿ ಫುಲ್ ಟ್ಯಾಂಕ್ ಆಗುತ್ತೆ ಸರ್? 800 ರುಪೀಸ್ ಫುಲ್ ಟ್ಯಾಂಕ್ ಆಗುತ್ತೆ. 800 ರೂಪಾಯಿ ಎಲ್ಲಿ ಪ್ರೆಷರ್ ಕೊಟ್ಟು ಹಾಕ್ತಾರೆ ಅಲ್ಲಿ ಒಳ್ಳೆ ಮೈಲೇಜ್ ಬರುತ್ತೆ ಅಂತ. 800 ರೂಪಾಯಿಗೆ 208 ಕಿಲೋಮೀಟರ್ ಓಡುತ್ತೆ, 800 ರೂಪಾಯಿಗೆ 250 ಕಿಲೋಮೀಟರ್ ಸಿಟಿಲಿ. 800 ಕಿಲೋಮೀಟರ್ಸ್ಗೆ 202 ಕಿಲೋಮೀಟರ್ಸ್ ಬರೀ ಸಿಟಿಯಲ್ಲೇ ಓಡಿಸ್ಬೋದು ಒಂದು ಫುಲ್ ಟ್ಯಾಂಕಿಗೆ. ಫುಲ್ ಟ್ಯಾಂಕಿಗೆ ಓಕೆ. ಲಾಂಗ್ ಅಲ್ಲಿ 350-370 ವರೆಗೂ ಓಡಿಸ್ಬೋದು, 350-370 ತನಕ ಓಡಿಸ್ಬೋದು ಒಂದು ಫುಲ್ ಟ್ಯಾಂಕಿಗೆ. 800 ರೂಪಾಯಿಗೆ 350-370 ತನಕ ಓಡಿಸ್ಬೋದು ಓಕೆ. ಸೊ ಯಾಕೆ ಹೈಯೆಸ್ಟ್ ಯೆಲ್ಲೋ ಬೋರ್ಡೇ ಬರ್ತಾ ಇದೆ, ಯಾಕೆ ವೈಟ್ ಬೋರ್ಡ್ ಯಾಕೆ ಜಾಸ್ತಿ ಬರ್ತಾ ಇಲ್ಲ? ಇಲ್ಲ, ವೈಟ್ ಬೋರ್ಡು ಇದೆ. ಈ ಸ್ಯಾಟರ್ಡೆ ಸಂಡೇ ನಮಗೆ ಬಿಸ್ನೆಸ್ ಇರೋದು ಒಂದು ಯೆಲ್ಲೋ ಬೋರ್ಡ್ ಇಂದ. ಯೆಲ್ಲೋ ಬೋರ್ಡ್ ಈ ಹೆಂಗೆ ಅಂದರೆ, ಯೆಲ್ಲೋ ಬೋರ್ಡು ಇವತ್ತು ಫಿಟ್ ಮಾಡಿದ್ದೀವಿ ಯೆಲ್ಲೋ ಬೋರ್ಡ್ ಅಂದ್ಕೊಳ್ಳಿ, ಅವ್ರಿಗೆ ಸರ್ಟಿಫಿಕೇಶನ್ ಆಯಿತು ಅಂದರೆ ರೆಫರ್ ಮಾಡ್ತಾರೆ ಬೇರೆ ಕಸ್ಟಮರ್ಗೆ. ಈ ಪ್ಲೇಸ್ಗೆ ಹೋಗಿ ಈ ಒಳ್ಳೆ ಫಿಟ್ಟಿಂಗ್ ಇದೆ ಈ ಕಡೆ, ನೀವು ಇಲ್ಲೇ ಮಾಡಿಸಿ ಅಂತ ರೆಫರ್ ಮಾಡ್ತಾರೆ. ಫಾರ್ ದ ಫಸ್ಟ್ ಟೈಮ್ ನಿಮ್ಮ ಸ್ಟೋರಲ್ಲಿ ಬಂದು ವಿಡಿಯೋ ಮಾಡ್ತೀರಾ ಸರ್? ಬಟ್ ಹೈಯೆಸ್ಟ್ ಯೆಲ್ಲೋ ಬೋರ್ಡ್ ಅವ್ರು ಎಲ್ಲ ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡಿಕೊಂಡು ಎಲ್ಲರನ್ನು ಜೊತೆಗೆ ಅನುಸರಿಸ್ಕೊಂಡು ಮಾಡ್ತಾ ಇದ್ದೀರಾ. ಅಣ್ಣ ಟ್ಯೂನಿಂಗ್ ಮಾಡ್ಕೊಡಿ, ಮಾಡ್ಕೊಡ್ತೀನಿ ಅಂತಂದ್ರೆ ಮೈಲೇಜ್ ಪಿಕಪ್ ಸ್ವಲ್ಪ ಜಾಸ್ತಿ ಮಾಡ್ಕೊಡಿ ಅಂದರೆ ಅದು ಕೂಡ ಮಾಡ್ಕೊಡ್ತಾ ಇದ್ದೀರಾ. ಸೊ ಇವಾಗ ಮೈನ್ ಆಗಿ ತುಂಬಾ ಜನ ಕೇಳದೆ ಸರ್, ಸಿ ಎನ್ ಜಿ ಫಿಟ್ ಮಾಡಿದ್ರೆ ಶೋರೂಮ್ ವ್ಯಾರಂಟಿ ಇರುತ್ತಾ ಹೋಗುತ್ತಾ ಅಂತ? ವ್ಯಾರಂಟಿ ಇರುತ್ತೆ. ಸೊ ನೋಡ್ತಿರ್ಬೋದು, ವಾರಂಟಿ ಇರುತ್ತೆ ಅಂತ ಹೇಳಿದ್ರೆ ಇದು ಆರ್ ಸಿ ಅಪ್ರೂವಲ್ ಆಗ್ಬೇಕು ಮೊದಲು. ಅವರು ಆರ್ ಸಿ ಅಪ್ರೂವಲ್ ಆಗಿದ್ರೆ ನಿಮ್ಗೆ ವಾರಂಟಿ ಸಿಗುತ್ತೆ, ಆರ್ ಸಿ ಅಪ್ರೂವಲ್ ಆಗಿಲ್ಲ ಅಂದ್ರೆ ವಾರಂಟಿ ಸಿಗಲ್ಲ. ಸೊ ನೀವು ಸಿ ಎನ್ ಜಿ ಫಿಟ್ ಮಾಡ್ತೀವಿ ಅಂದ್ರೆ ಆರ್ ಸಿ ಅಪ್ರೂವಲ್ ಮಾಡಿಸ್ಕೊಡ್ತೀರಾ? ಸೊ ನೋಡ್ತಿರ್ಬೋದು, ಆಪಲ್ ಶೇಪ್ ಅಂದ್ರೆ ರೀಸೆಂಟ್ ಮಾಡಲ್ ಇದು ಸ್ವಿಫ್ಟ್ ಗಾಡಿ ಇರೋದು. ಸೊ ಇದು 5 ಇಯರ್ಸ್ ವ್ಯಾರಂಟಿ ಕೊಟ್ಟಿರ್ತಾ, ಸಿ ಎನ್ ಜಿ ಫಿಟ್ ಮಾಡಿರಾ. ಸೊ ಶೋರೂಮ್ ಇಂದ ಯಾವ್ದೇ ಪ್ರಾಬ್ಲಮ್ ಇರಲ್ಲ. ಶೋರೂಮ್ ವೈರ್ ಏನಾದ್ರು ಕಟ್ ಮಾಡ್ತೀರಾ ಸರ್ ಇದರಲ್ಲಿ? ಇಲ್ಲ, ವೈರಿಂಗ್ ಇದು 800 ಕಂಪಲ್ಸರಿ ಕಟ್ ಆಗೇ ಆಗುದಿಲ್ಲ ಅಂತ ಇಲ್ಲ. ಮತ್ತೆ ಕೆಲವು ವೆಹಿಕಲ್ಸ್ಗೆ ಕಪ್ಲರ್ಸ್ ಐತೆ, ಕೆಲವು ವೆಹಿಕಲ್ಸ್ಗೆ ಕಪ್ಲರ್ ಬಂದಿಲ್ಲ, ವೈರಿಂಗ್ ಕಟ್ಟೆ ಆಗುತ್ತೆ. ಆದ್ರೆ ನಿಮ್ಗೆ ಎಲ್ಲೋ ನಮ್ಮ ಕಡೆಯಿಂದ ಫಿಟ್ಟಿಂಗ್ ಅಲ್ಲಿ ನಿಮ್ಗೆ ಯಾವುದೋ ಒಂದು ವೈರ್ ಕಾಣಲ್ಲ, ವೈರಿಂಗ್ ಕಾಣಿಸಲ್ಲ, ಇಶ್ಯೂನೂ ಇರೋದಿಲ್ಲ. ಸೊ ಆಗ್ಲೇ ನೋಡಿದಾಗ ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ನೀವು ಇಲ್ಲಿನೂ ಕೂಡ ಕಡಿಬಾರ್ದು ಅನ್ನೋದಕ್ಕೆ ಅದು ಕೂಡ ಡ್ಯಾಂಪಿಂಗ್ ಮಾಡಿದೀರಾ ಕಂಪ್ಲೀಟ್ ಆಗಿ.
ಸೊ ಇಷ್ಟು ನೀಟಾಗಿ ವೈರಿಂಗ್ ಇವಾಗ ಸಿ ಎನ್ ಜಿ ಫಿಟ್ ಆಗಿದೆ ಅಂತಾನೆ ಫೀಲ್ ಆಗ್ತಿಲ್ಲ ಸರ್ ಈ ವೆಹಿಕಲ್ ಗೆ. ಸೊ ನೋಡ್ತಾ ಇರ್ಬೋದು ಸಿ ಎನ್ ಜಿ ಇದಲ್ಲ ಸರ್, ಇದು ಫಿಟ್ಮೆಂಟ್ ಆಗಿರೋದಲ್ಲ ಇಂಜೆಕ್ಟರ್ಸ್ ನೋಡಿ ಎಲ್ಲೂ ಅಷ್ಟೇ ಒಂದ್ ವೈರ್ ಕಾಣಲ್ಲ. ಈ ತರ ಫಿಟ್ಟಿಂಗ್ ಮಾರ್ಕೆಟ್ ಅಲ್ಲಿ ಮಾಡೋದು ತುಂಬಾ ಕಡಿಮೆ, ತುಂಬಾ ಕಷ್ಟ ನೋಡಿ. ಏನು ಕಾಣಲ್ಲ ನಿಮ್ಗೆ, ಈ ರೆಡ್ಯೂಸರ್ ಒಂದ್ ಕಾಣುತ್ತೆ, ಫಿಲ್ಟರ್ ಒಂದ್ ಕಾಣುತ್ತೆ, ಇ ಸಿ ಎಂ ಒಂದ್ ಕಾಣುತ್ತೆ, ಇದ್ ಮೂರ್ ಬಿಟ್ರೆ ಬೇರೆ ಏನು ಕಾಣಲ್ಲ. ಕಾರ್ ಬಗ್ಗೆ ಗೊತ್ತಿಲ್ಲದವರಿಗೆ ಇದೇನು ಫೀಲ್ ಆಗಲ್ಲ ಸರ್. ಯಾಕೆಂದ್ರೆ ಬೇರೆ ಕಡೆ ಎಲ್ಲ ಫಿಟ್ ಮಾಡ್ತಾರೆ, ಎಕ್ಸ್ಟ್ರಾ ವೈರಿಂಗ್ ಎಲ್ಲ ಬಿಡ್ತಾರೆ, ಎಲ್ಲ ಇಲ್ಲಿಲ್ಲ ಹಾರ್ನೆಸ್ ಕೊಟ್ಟಿರ್ತಾರೆ, ಈ ತರ ಎಲ್ಲ ಇಶ್ಯೂಸ್ ಇರುತ್ತೆ. ಸೊ ಹಾಗೆ ಮೇನ್ ಆಗಿ ಇನ್ನೊಂದು ಕೇಳ್ಬೇಕು ಅನ್ಕೊಂಡಿನಿ ಸರ್, ಸಿ ಎನ್ ಜಿ ಫಿಟ್ ಮಾಡಿದ್ರೆ ಪಿಕಪ್ ಡೌನ್ ಆಗತ್ತೆ ಅಂತ ಹೇಳ್ತಾರೆ ಸರ್. 100% ಅದು ಇಶ್ಯೂ ಐತೆ ಇಲ್ಲ ಅಂತ ಇಲ್ಲ. ಕೆಲವು ಜನ ಏನ್ ಮಾಡ್ತಾರೆ, ಅದು ಅಡ್ವಾನ್ಸ್ ಆದ ಕೆಲವು ಅಡ್ವಾನ್ಸ್ ಆರ್ ಬರುತ್ತೆ, 7-11, 7-10 ಆ ತರ. ಯಾವ ಗಾಡಿಗೆ ಸೂಟಬಲ್ ಆಗುತ್ತೆ ಅಡ್ವಾನ್ಸ್ ಆರ್ ಆಗದೆ ನಿಮ್ಗೆ ಏನಾಗುತ್ತೆ ಪಿಕಪ್ ಏನ್ ಕಡಿಮೆ ಆಗಲ್ಲ. ಸೇಮ್ ಆಸ್ ಇಟ್ ಇಸ್ ಪೆಟ್ರೋಲ್ ಪಿಕಪ್ ಇರುತ್ತೆ. ಇದಕ್ಕೆ 100% ಗ್ಯಾರಂಟಿ ನಾನು ಕೊಡ್ತೀನಿ, ಪಿಕಪ್ ಸೇಮ್ ಅಡ್ವಾನ್ಸ್ ಹಾಕ್ಬೇಕು. ಸೊ ಅಡ್ವಾನ್ಸ್ ಆರ್ ಹಾಕಿಲ್ಲ ಅಂದ್ರೆ ಪಿಕಪ್ ಕೂಡ ಕಡಿಮೆ ಆಗುತ್ತೆ. ಸೊ ಇನ್ನೊಂದು ಮೇನ್ ಇಶ್ಯೂ ಅಂತ ಹೇಳಿದ್ರೆ ಇವಾಗ ಗ್ಯಾಸ್ ಕನ್ವರ್ಜನ್, ಇವಾಗ ಯಾರು ಬೇಕಾದ್ರೂ ಫಿಟ್ ಮಾಡ್ಬೋದು ಸರ್, ಟ್ಯೂನಿಂಗ್ ಮೇನ್ ಇರೋದು. ಅದು ಇದಕ್ಕೆ ಎಕ್ಸ್ಪರ್ಟ್ ಇದೀವಿ ನಾವು, ಯಾಕಂದ್ರೆ ಈ ಫೀಲ್ಡ್ ಗೆ ಬಂದು ನಾನು 18 years ಆಗಿದೆ, ಈ ರೋಡ್ ಗೆ ಬಂದು 18 years. ಈ ರೋಡ್ಗೆ ಮುಂಚೆ ಬೇರೆ ಕಡೆ, ಮುಂಚೆ ಮೇಲೆ ಹೌಸಿಂಗ್ ಬೋರ್ಡ್ ಅಲ್ಲಿ ಇದೆ, ಅವಾಗ ಎಲ್ ಪಿ ಜಿ ಮಾಡ್ತಾ ಇದೆ, 15 years ಇದೆ. ಸಿ ಎನ್ ಜಿ ಬಂದು ಜಸ್ಟ್ 3 years ಆಗಿದೆ. ಅವಾಗಿಂದ ಈ ಶಾಪ್ ಇಲ್ಲಿ ಚೇಂಜ್ ಮಾಡಿದೀನಿ, 18 years ನಾನು. ಮತ್ತೆ ನಮ್ಮ ಹತ್ರ ಎಷ್ಟು ಟೆಕ್ನಿಷಿಯನ್ ಇದೆ, ಎಲ್ಲ ಎಕ್ಸ್ಪರ್ಟ್ No. 1 ಮಾರ್ಕೆಟ್ ಅಲ್ಲಿ ವರ್ಕ್ ಮಾತ್ರ ಚೆನ್ನಾಗಿ ಮಾಡ್ಕೊಡ್ತೀವಿ. ಈಗ ಒಂದ್ ಕಸ್ಟಮರ್ ಫಿಟ್ ಮಾಡಿದ್ರೆ 3 ಜನ ಕಳಿಸ್ತಾರೆ. ಏನಕ್ಕೆ ಕಳಿಸ್ತಾರೆ, ವರ್ಕ್ ಚೆನ್ನಾಗಿದೆ ಎಲ್ಲ ಹೋಗಿ. ಸರ್ ಇಷ್ಟೊಂದು ಎಲ್ಲೋ ಬೋರ್ಡ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಅವರು ಬಜೆಟ್ ಫ್ರೆಂಡ್ಲಿ ನೋಡ್ತಾರೆ, ಕ್ವಾಲಿಟಿ ನೋಡ್ತಾರೆ, ಸೊ ಫಿಟ್ಮೆಂಟ್ ಯಾವ ತರ ಇದೆ ನೋಡ್ತಾರೆ, ಅಂತದ್ ನೋಡ್ಕೊಂಡೆ ಎಲ್ಲರೂ ರೆಫರ್ ಮಾಡೋದು. ಈಗ ಇಷ್ಟು ಎಲ್ಲೋ ಬೋರ್ಡ್ ಇದೆ ಅಂತ ಹೇಳಿದ್ರೆ ನಿಮ್ ಟ್ರಸ್ಟ್ ವರ್ಕ್ ಮಾತ್ರ ತುಂಬಾ ಚೆನ್ನಾಗಿದೆ, ಟ್ರಸ್ಟ್ ಇದೆ ಅಂತ ಹೇಳಿ ಬರ್ತಾರೆ. ಯಾಕಂತ ಹೇಳಿದ್ರೆ ಎಲ್ಲೋ ಬೋರ್ಡ್ ಅವ್ರು ಸುಲಭವಾಗಿ ಮೋಸ ಆಗಲ್ಲ, ಅವ್ರು ತುಂಬಾ ಯೋಚನೆ ಮಾಡಿ ರೆಫರೆನ್ಸ್ ಎಲ್ಲರ ಹತ್ರ ತಿಳ್ಕೊಂಡು ಇದು ಮಾಡಿರ್ತಾರೆ. ಸೊ ಅಷ್ಟು ನೀಟಾಗಿ ಮಾಡ್ತೀರಾ ಅಂತ ಹೇಳಿ ಅರ್ಥ ಆಯ್ತು ಸರ್. ಸೊ ಹಾಗೆ ಇನ್ನೊಂದು ಮೇನ್ ಥಿಂಗ್ ಏನಂತ ಹೇಳಿದ್ರೆ, ಇವಾಗ ಕೆಲವು ಜನ ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ, ಹಳೆ ಪೆಟ್ರೋಲ್ ಗಾಡಿಗಳಿಗೆಲ್ಲ ಹಾಕ್ಬಹುದು ಸಿ ಎನ್ ಜಿ ಅಂತೇಳಿ. ಸೊ ಏನ್ ಹೇಳ್ತೀರಾ? ಖಂಡಿತ ಆಗ್ಬೋದು ಸರ್. ಎನಿ ವೆಹಿಕಲ್, ಪೆಟ್ರೋಲ್ ವೆಹಿಕಲ್, ಎನಿ ಪೆಟ್ರೋಲ್ ವೆಹಿಕಲ್ ಸಿ ಎನ್ ಜಿ ಕನ್ವರ್ಟ್ ಮಾಡ್ಬೋದು. ಬಟ್ ಡೀಸೆಲ್ ಗಾಡಿಗೆ ಮಾತ್ರ ಆಗೋದಿಲ್ಲ. ಹೌದು, ಪೆಟ್ರೋಲ್ ಗಾಡಿಗೆ ಮಾತ್ರ ಸಿ ಎನ್ ಜಿ ಫಿಟ್ ಮಾಡೋದು. ತುಂಬಾ ಜನ ಬರೀ ಅದೇ ಕಮೆಂಟ್, ಯಾಕೆ ಡೀಸೆಲ್ ಗಾಡಿಗೆ ಆಗಲ್ವಾ, ಡೀಸೆಲ್ ಗಾಡಿಗೆ ಏನಕ್ಕೆ ಆಗಲ್ಲ ಅಂತ ಅದೊಂದು ಹೇಳ್ಬಿಟ್ಟು. ಇಲ್ಲ, ಡೀಸೆಲ್ ಗಾಡಿಗೆ ಏನಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಸಕ್ಸಸ್ ಆಗಿಲ್ಲ. ಡೀಸೆಲ್ಗೂ ಆಗುತ್ತೆ, ಅದೇ ಡೀಸೆಲ್ ಪ್ಲಸ್ ಸಿ ಎನ್ ಜಿ ಎರಡು ಬೋತ್ ಹೋಗುತ್ತೆ. ಬೋತ್ ಆಗೋದ್ರಿಂದ ನಿಮ್ಗೆ ಸೇವಿಂಗ್ ಇಲ್ಲ. ಇದರಲ್ಲಿ ಓನ್ಲಿ ಸಿ ಎನ್ ಜಿ ಹೋಗುತ್ತೆ, ಸಿ ಎನ್ ಜಿ ಹೋಗುತ್ತೆ, ಅದರಿಂದ ಸೇವಿಂಗ್ ಇದೆ ಇದರಲ್ಲಿ. ಸೊ ತುಂಬಾ ಜನ ಅನ್ಕೊಂಡಿರ್ತಾರೆ ಇವಾಗ ಸಿ ಎನ್ ಜಿ ಹಾಕಿದ ತಕ್ಷಣ ಇಂಜಿನ್ ಹಾಳಾಗತ್ ಬೇಗ, ಇಲ್ಲ ಸರ್ ಅಂತ ಹೇಳ್ತಾರೆ. ಇವಾಗ ಇಲ್ಲಿ ಓಡಿಸಿರೋದು ಕಸ್ಟಮರ್ ಇದಾರೆ, ಎಷ್ಟು ಕಿಲೋಮೀಟರ್ ಓಡಿರೋದು ಇದಾರೆ, ಬೇಕಂದ್ರೆ ನಾನು ಹೇಳಕ್ಕಿಂತ ಕಸ್ಟಮರ್ ಹತ್ರ ಫೀಡ್ಬ್ಯಾಕ್ ತಗೊಂಡು ಒಳ್ಳೇದದು. ಓಕೆ, ಸೊ ಇವಾಗ ಮೇನ್ ಆಗಿ ಫಿಟ್ಮೆಂಟ್, ಇವಾಗ ಸಿ ಎನ್ ಜಿ ಗ್ಯಾ ಇವಾಗ ಪೆಟ್ರೋಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಪೆಟ್ರೋಲ್ ಅಲ್ಲಿ ಇರುತ್ತೆ, ಅದಾಗಿ ಸ್ವಲ್ಪ ಸೆಕೆಂಡ್ ಆದ್ಮೇಲೆ ಸಿ ಎನ್ ಜಿಗೆ ಬಿಡುತ್ತೆ, ವಿತಿನ್ 10 seconds ಸಿ ಎನ್ ಜಿ ಕನ್ವರ್ಟ್ ಆಗುತ್ತೆ. ಸೊ ಇವಾಗ ತುಂಬಾ ಜನ ಅನ್ಕೊಂತಾರೆ, ಇವಾಗ ಹೇಳ್ತಿರ್ತಾರೆ ನನಗೆ ಎಕ್ಸ್ಪೀರಿಯನ್ಸ್ ಇರೋತರ, ಸೊ ಬೆಳಿಗ್ಗೆನೆ ವೆಹಿಕಲ್ ಸ್ಟಾರ್ಟ್ ಆದಾಗ ಸ್ವಲ್ಪ ಹೊತ್ತು ಪೆಟ್ರೋಲ್ ಅಲ್ಲಿ ಓಡಿದ್ರೆ ಚೆನ್ನಾಗಿ, ಅದಾದ್ಮೇಲೆ ಗ್ಯಾಸಿಗೆ ಬಿದ್ದರೆ ಇದಾಗುತ್ತೆ ಅಂತ ಹೇಳ್ತಾರೆ. ಇಲ್ಲ ಇಲ್ಲ ಸರ್, ಆ ಥರ ಎಲ್ಲ ಇದರಲ್ಲಿ ಇಲ್ಲ ಸರ್. ಇದು ಮತ್ತೆ ಮೆಟೀರಿಯಲ್ ಬಂದು ಎಲ್ಲ ಯೂಸ್ ಮಾಡೋದು ಬಲ್ಲಿ ಎಲ್ಲ ಇಂಪೋರ್ಟೆಡ್ ಇಲ್ಲ. ಯಾವುದು ಬ್ರ್ಯಾಂಡ್ಸ್, ಲೋಕಲ್ ಬ್ರ್ಯಾಂಡ್ಸ್, ಯಾವುದು ಚೈನೀಸ್ ಬ್ರ್ಯಾಂಡ್ ಯಾವುದು ಯೂಸ್ ಮಾಡಲ್ಲ, ಎಲ್ಲ ಯೂಸ್ ಮಾಡೋದು ಬಂದು ಇಂಪೋರ್ಟ್, ಇದರಲ್ಲಿ ನಿಮ್ಗೆ ಯಾವುದು ಇಶ್ಯೂ ಇರಲ್ಲ. ಸೊ ಫಿಟ್ಮೆಂಟ್ ಯಾವ ತರ ಇರುತ್ತೆ ತೋರಿಸ್ಕೊಡ್ತೀರಾ ಸರ್? ಖಂಡಿತ. ಸೊ ನೋಡ್ತಿರ್ಬೋದು ಒಂದು ಹ್ಯುಂಡೈ ಆರಾಕ್ ಫಿಟ್ ಮಾಡಿದ್ರೆ, ಸೊ ಯಾವ ತರ ಫಿಟ್ಮೆಂಟ್ ಇದೆ ತೋರಿಸ್ಕೊಡಿ ಸರ್. ನೋಡಿ ಸರ್, ಇದು ಹ್ಯುಂಡೈ ಆರಾಕ್ 2024 ಮಾಡೆಲ್, ಇದು ಹೊಸ ಗಾಡಿ, ಹೊಸ ಗಾಡಿ ಶೋರೂಮಿಂದ ಬಂದಿರೋದು. ಇದಕ್ಕೆ BS6 ಅಂತ ಕಿಟ್ ಆಗಿದೀವಿ, BS6 ಇಂಜಿನ್ಗೆ BS6 ಕಿಟ್ ಆಗಿದೀವಿ. ಈಗ ನೀವೇ ನೋಡ್ಬೋದು, ನಿಮ್ಗೆ ಏನಾದ್ರು ಒಂದ್ ವೈರ್ ಏನಾದ್ರು ಕಾಣಿದ್ರೆ ನೋಡ್ಬೋದು. ಹೌದು, ಸೊ ವೈರಿಂಗ್ ಏನಿಲ್ಲ, ಜಸ್ಟ್ ಪೈಪ್ಸ್ ಇದೆ ಅಷ್ಟೇ. ಇಂಜೆಕ್ಟರು, ಪೈಪು, ಕಿಟ್ಟು, ಫಿಲ್ಲಿಂಗ್ ವಾಲ್, ಇದು ಬಿಟ್ಟರೆ ಏನು ಕಾಣಲ್ಲ ನಿಮಗೆ. ಫಿಟ್ಟಿಂಗ್ ಈ ಥರ ಇದೆ. ಸೊ ಫಿಲ್ಲಿಂಗ್ ವಾಲ್ ಎಲ್ಲಿ ಕೊಡ್ತೀರಾ ಸರ್? ಫಿಲ್ಲಿಂಗ್ ವಾಲು ಮೇನ್ ಮುಂದಕ್ಕೆ ಹಾಕಿದ್ರೆ ಒಳ್ಳೇದು, ಯಾಕಂದ್ರೆ ನಾನ್ ರಿಟರ್ನ್ ವಾಲ್ ಅಂತ ಹೇಳ್ತೀವಿ ಅದಕ್ಕೆ, ಅದರಲ್ಲಿ ರಿಟರ್ನ್ ಗ್ಯಾಸ್ ಬರಲ್ಲ ನಿಮಗೆ. ಬಾಡಿಲಿ ಹಾಕಿದ್ರೆ ಲೈಫ್ ಇರಲ್ಲ ವಾಲು, ಬೇಗ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ಮುಂದಕ್ಕೆ ಹಾಕಿದ್ರೆ ಏನು ತೊಂದರೆ ಆಗಲ್ಲ. ಇಲ್ಲ, ಫಿಟ್ ಮಾಡಿದ್ರೆ ಏನು ತೊಂದರೆ ಆಗಲ್ಲ. ನೋಡಿ, ಬಿಚ್ಚ ಬಿಟ್ಟು ಒಂದು ಗಾಡಿ ಓಡಿಸಿದ್ರೆ ರಿಟರ್ನ್ ಗ್ಯಾಸ್ ಬರಲ್ಲ ಇದರಿಂದ. ಹೌದಾ? ಹಿಂದೆಗಡೆ ಹಾಕಿದ್ರೆ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಆಗಲ್ಲ. ಸೊ ಅದಕ್ಕೆ ಫ್ರಂಟಲ್ ಕೊಡ್ತೀರಾ? ಬೆಸ್ಟ್. ಸೊ ಹಿಂದ್ಗಡೆ ಬೇಕು ಅಂದವ್ರಿಗೆ ಹಿಂದ್ಗಡೆ, ನಾನು ಹಠ ಮಾಡಿ ಹಿಂದ್ಗಡೆನೆ ಬೇಕು ಅಂದ್ರೆ ಹಿಂದ್ಗಡೆನೆ ಮಾಡ್ಕೊಡ್ತೀರಾ. ಸೊ ಇದು ಸೀಲ್ ಇರುತ್ತಲ್ಲ ಸರ್, ಒಂದು ಲೋಟೋ ಫಿಟ್ಮೆಂಟ್ ಐತೆ ನೋಡಿ, ಹಾಕಿದ್ದೀನಿ. ಇವತ್ತು ಏನು ಫಿಟ್ ಮಾಡಿದ್ದೀವಿ, ಡೇಟ್ 2024, ನೆಕ್ಸ್ಟ್ 2027 ನಿಮಗೆ ರಿನಿವಲ್ ಡೇಟ್ ಆಗುತ್ತೆ. ಇದು 3 years, ಪ್ರತಿ 3 years ನಿಮಗೆ ಟ್ಯಾಂಕ್ ಸರ್ವಿಸ್ ಆಗುತ್ತೆ. ಓಕೆ ಓಕೆ. ಸೊ ಇದರಲ್ಲಿ ಅವಾಗ ಎಲ್ ಪಿ ಜಿ ಎಲ್ಲಾದ್ರೆ ಕಸರು ಸಿಕ್ಕಾಕೊಳ್ಳೋದು, ಆಗ್ಲೆಲ್ಲ ಟ್ಯೂನಿಂಗ್ ಮಾಡ್ಕೊಳ್ಳೋದು, ಅದೆಲ್ಲ ಇಶ್ಯೂಸ್ ಇರ್ತದೆ. ಅದು ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ನಿಮಗೆ, ಅದರಲ್ಲಿ ನಿಮಗೆ ಆಗುತ್ತೆ, ಇದರಲ್ಲಿ ಆಗಲ್ಲ. ಆಗಲ್ಲ, ಆಗಲ್ಲ. ಸೊ ಪಿಕಪ್ ಡೌನ್ ಆಗೋದು ಸಡನ್ ಆಗಿ, ಅಥವಾ ಗಲೀಜ್ ತುಂಬಿಕೊಂಡು ಅಲ್ಲಿ ಒಳಗಡೆ ರಪ್ಚರ್ ಆಗೋದು, ಅದೆಲ್ಲ ಸಿ ಎನ್ ಜಿ ಅಲ್ಲಿ. ಓಕೆ. ಸೊ ಟ್ಯಾಂಕ್ ಎಲ್ಲಿ ಫಿಟ್ ಮಾಡಿರೋದು? ಬನ್ನಿ ತೋರಿಸಿ.
ಸೊ ಟ್ಯಾಂಕ್ ಇಲ್ಲಿ ಫಿಟ್ಮೆಂಟ್ ಮಾಡಿರ, ಸೊ ಸ್ಪೇಸ್ ಕೂಡ ಸ್ವಲ್ಪ ಕನ್ಸಂಪ್ಷನ್ ಇದೆ. ಹಾಫ್ ಸ್ಪೇಸ್ ಇದೆ. ಸೊ ಡಿಕ್ಕಿ ಇವಾಗ ಡಿಕ್ಕಿಲೆಸ್ ಗಾಡಿಗೆಲ್ಲ ಯಾವ ಥರ ಮಾಡ್ತೀರಾ? ಇವಾಗ ಎರ್ಟಿಗಾಗೆಲ್ಲ ಯಾವ ಥರ ಮಾಡ್ತೀರಾ ಸರ್? ಎರ್ಟಿಗಾಗೆ ಫಿಟ್ ಮಾಡಿದೀವಿ 14 kg ಸ್ಪ್ಲೆಂಡರ್, 18 kg ಬರುತ್ತೆ. ಆದ್ಮೇಲೆ ಬಾಕ್ಸು ಮಾಡ್ಕೊಡ್ತೀನಿ, ಆದ್ಮೇಲೆ ಲಗೇಜ್. ಎರ್ಟಿಗಾಗಿ ಯಾವ ಥರ ಫಿಟ್ಮೆಂಟ್ ಆಗಿದೆ? ಇದಾಗಿದೆಯಾ ಸರ್? ಇದಾಗಿದೆ. ಸೊ ಬರೀ ಎಲ್ಲ ಬೋರ್ಡ್ ಅಲ್ಲ ಸರ್, ಅದು ಎಲ್ಲ ಬೋರ್ಡ್, ಅದು ಎಲ್ಲ ಬೋರ್ಡ್, ಎಲ್ಲ ಬೋರ್ಡ್. ಸ್ಯಾಟರ್ಡೇ ಸಂಡೇ ಏನಾಗುತ್ತೆ, ಕಂಪನಿಗೆ ರಜಾ ಇರುತ್ತೆ, ಅವ್ರು ಎಲ್ಲ ಬೋರ್ಡ್ ಆಲ್ರೆಡಿ 1 week ಮುಂಚೆನೇ ಬುಕಿಂಗ್ ಮಾಡಿಬಿಡ್ತಾರೆ. ಸ್ಯಾಟರ್ಡೇ ಮುಂಚೆನೇ ಬುಕಿಂಗ್ ತಗೋದು, ಮುಂಚೆನೇ ಬುಕಿಂಗ್. ನೋಡ್ತಾ ಇರ್ಬೋದು ಅಲ್ಲೇ ಎಲ್ಲ ಮಾತಾಡ್ಕೊಂತ ಇದಾರೆ ಅವ್ರವ್ರೆ ಡ್ರೈವರ್ಸ್. ಅಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಡ್ರೈವರ್ಸ್ ಅವ್ರವ್ರೇ ಮಾತಾಡ್ಕೊಂತ ಇದಾರೆ, ನನ್ನ ಗಾಡಿಗೆ ಎಷ್ಟು ಮೈಲೇಜ್, ಎಷ್ಟು ಬರ್ತಿದೆ ಏನು, ಎಲ್ಲ ಬೋರ್ಡ್ ಅವ್ರ ಚರ್ಚೆ ಇದೇ ಇರುತ್ತಲ್ಲ ಸರ್ ಯಾವಾಗಲೂ. ಸೊ ನಿಮ್ಮಲ್ಲಿ ಬಂದಾಗ ಆಸ್ ಯೂಶುವಲ್ ಅದೇ ಚರ್ಚೆಗಳು ಇದೇ ಇರುತ್ತೆ. ಸೊ ಅಷ್ಟು ಮೈಲೇಜ್ ಬಂತು, ಇಷ್ಟು ಮೈಲೇಜ್ ಬಂತು ಅಂತ ಕೇಳ್ತಾನೆ ಇರ್ತಾರೆ. ಸೊ ಇದಕ್ಕೆ ಎಲ್ಲಿ ಫಿಟ್ಮೆಂಟ್ ಮಾಡಿರೋದು? ಇದಕ್ಕೂ ಅಷ್ಟೇ, ನನಗೆ ಫೀಲ್ ಆಗ್ತಿಲ್ಲ ಎಲ್ಲಿ ಫಿಟ್ ಆಗಿದೆ ಸರ್. ನಿಮಗೆ ಓಕೆ ರೆಡ್ಯೂಸ್ ಅದೊಂದು ಫಿಲ್ಟರ್ ಒಂದು ECM ಒಂದು, ನಾನು ಹೇಳಲ್ಲ ಇಷ್ಟೇ, ಒಂದು ವೈರ್ ಕಾಣಲ್ಲ ಸರ್ ನಿಮಗೆ. ಹೌದು, ಇಷ್ಟು ವೈರಿಂಗ್ ಅಲ್ಲಿ ಎಕ್ಸ್ಪರ್ಟ್ ಇಷ್ಟು ಇದೀವಿ ನಾವು ಫಿಟ್ಟಿಂಗ್ ಅಲ್ಲಿ ಮಾತ್ರ CNG. ಸೊ ಇಲ್ಲಿ ಕಚ್ಚೋದು ಹಾಳಾಗದು ಇಲ್ಲ, ಯಾವುದು ಆಗಲ್ಲ ಸರ್. ಅದಕ್ಕೆಲ್ಲ ನಿಮಗೆ ಸ್ಲೀವ್ ಆಗ್ಬಿಡ್ತೀನಿ ನೋಡಿ, ಸ್ಲೀವ್ ಹಾಕಿದ್ದೀನಿ ನೋಡಿ. ಹೌದು, ಈ ಥರ ಎಲ್ಲ ಸ್ಲೀವ್ ಹಾಕಿ ವೈರಿಂಗ್ ಮಾಡ್ತೀವಿ, ಇದು ಕಂಪ್ನಿಯಲ್ಲಿ ಬರೋ ಥರ ಮಾಡ್ಕೊಡ್ತೀವಿ. ಸೊ ಇವಾಗ ಸರ್, ಇವಾಗ ಇನ್ನೊಂದು ಜನಕ್ಕೆ ಪ್ರಶ್ನೆ ಇರುತ್ತೆ. ಇವಾಗ ನಾನು ಎಲ್ಲ ಔಟ್ ಆಫ್ ಸ್ಟೇಷನ್ ಹೋಗಿರ್ತೀನಿ, CNG ಖಾಲಿ ಆಯಿತು, ಪೆಟ್ರೋಲಿಗೆ ಹೆಂಗೆ ಕನ್ವರ್ಟ್ ಮಾಡೋ, ಏನಾದ್ರು ಸ್ವಿಚ್ ಇದೆಯಾ ಅಂತ ಕೇಳ್ತಿದೆ. ಅದಕ್ಕೂ ಆಟೋಮೆಟಿಕ್ ಅದೇ CNG ಖಾಲಿ ಆದ ತಕ್ಷಣ ಪೆಟ್ರೋಲ್ ಕನ್ವರ್ಟ್ ಆಗುತ್ತೆ. ಬೈ ಚಾನ್ಸ್ ಏನಾದ್ರು ನೀವು ಕನ್ವರ್ಟ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ರನ್ನಿಂಗ್ ಅಲ್ಲೇ ನೀವು ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಸ್ವಿಚ್ ಒಂದು ಆನ್ ಮಾಡಿ ತೋರಿಸ್ತೀರಾ ಸರ್ ಜನಕ್ಕೆ? ಅದೊಂದು ಡೌಟ್ ಇರುತ್ತೆ. ಸೊ ಇವಾಗ ವೆಹಿಕಲ್ ಸ್ಟಾರ್ಟ್ ಆಯ್ತು ನೋಡಿ, ಪೆಟ್ರೋಲ್ ಅಲ್ಲಿ ಸ್ಟಾರ್ಟ್ ಆಗಿದೆ ವೆಹಿಕಲ್. ಓಕೆ, ವಿತಿನ್ 10 seconds ಅಲ್ಲಿ CNG ಗೆ ಅದೇ ಆಟೋಮೆಟಿಕ್ ಕನ್ವರ್ಟ್ ಆಗ್ಬಿಡುತ್ತೆ. ನೀವೇನ್ ಮಾಡಂಗಿಲ್ಲ, ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮೂವ್ ಮಾಡ್ಕೊಂಡು ಹೋಗಿ, ಪೆಟ್ರೋಲ್ ಲೈಟ್ ಆಫ್ ಆಗುತ್ತೆ, CNG ಗೆ ಕನ್ವರ್ಟ್ ಆಗುತ್ತೆ. ಇವಾಗ CNG ಲೆವೆಲ್ ಎಲ್ಲಿದೆ ಅಂತ ತೋರಿಸುತ್ತೆ ನೋಡಿ, CNG ಕನ್ವರ್ಟ್ ಆಯ್ತು, CNG ಕನ್ವರ್ಟ್ ಆಯ್ತು. ಹೌದು, ಇದು ಲೆವೆಲ್. ಓಕೆ, 4 ಲೈಟ್ ಬರುತ್ತೆ, ಕಮ್ಮಿ ಆಗ್ತಾ 1 point ಕಮ್ಮಿ ಆಗುತ್ತೆ. ಲಾಸ್ಟ್ ಗೆ ರೆಡ್ ಲೈಟ್ ರಿಸರ್ವ್ ಬರುತ್ತೆ ಇಲ್ಲಿ. ಓಕೆ, ರಿಸರ್ವ್ ಬಂದ್ರೆ 50-60 kilometers CNG ಅಲ್ಲೇ ಓಡಿ, CNG ಬ್ಲಿಂಕ್ ಆಗತ್ತಲ್ಲ ಸರ್. ಹೌದು, ಇವಾಗ ಓಡಿಸ್ತಾ ಇರ್ತೀನಿ, ಸಡನ್ ಆಗಿ ಬಟನ್ ಒತ್ತಿದ್ರೆ ಪೆಟ್ರೋಲ್ ಹೋಗ್ಬಿಡುತ್ತೆ, ಇವಾಗ ಪೆಟ್ರೋಲಿಗೆ ಕನ್ವರ್ಟ್ ಆಯ್ತು. ಸೊ ಈಗ ಮತ್ತೆ ಇದು ಒತ್ತಿದ್ರೆ ಇವಾಗ ಗ್ಯಾಸಿಗೆ ಬೀಳುತ್ತೆ, 1 second CNG ಬೀಳ್ತು. ಸೊ ಇಷ್ಟೇ ಪ್ರೋಸೆಸ್, ಏನು ಚೇಂಜಸ್ ಕಾಣಲ್ಲ ನಿಮಗೆ. ಸೊ ಇಷ್ಟು ಈಸಿ ಇದೆ. ಹೌದು, ಸೊ ಅವಾಗ ಗ್ಯಾಸಿಗೆ ಇದೇ ಥರ ಇತ್ತು, ಬಟ್ ಅದು ವೈಬ್ರೇಟ್ ಎಲ್ಲ ಆಗ್ತಿತ್ತು, ಬಟ್ ಇದೇನು ಈಗ ಗೊತ್ತಾಗೋದಿಲ್ಲ. ಇಲ್ಲ, ಇದರಲ್ಲಿ ಗೊತ್ತಾಗಲ್ಲ ಸರ್, ಇದೆಲ್ಲ ಸೀಕ್ವೆನ್ಷಿಯಲ್ ಕಿಟ್ ಅಂತ ಹೇಳ್ತೀವಿ. ಓಕೆ, ಇದರಲ್ಲಿ ಏನು ಗೊತ್ತಾಗಲ್ಲ. ಸೊ ಇದೆಲ್ಲ ಲ್ಯಾಪ್ಟಾಪಲ್ಲಿ ಟ್ಯೂನ್ ಮಾಡೋದು? ಹೌದು, ಖಂಡಿತ ಸರ್, ಲ್ಯಾಪ್ಟಾಪಲ್ಲೇ ಮಾಡಬೇಕು. ಸೊ ಹಾಗೆ ನೆಕ್ಸ್ಟ್ ಡಿಕ್ಕಿಯಲ್ಲಿ ಎರ್ಟಿಗದಲ್ಲಿ ಸ್ಪೇಸ್ ತುಂಬಾ ಕಡಿಮೆ. ಸೊ ಯಾವ ಥರ ಇರುತ್ತೆ ಅದೊಂದು ನೋಡ್ಬಿಡೋಣ. ಇದಕ್ಕೆ ಒಂದು ಬಾಕ್ಸ್ ಐತೆ, ಬಾಕ್ಸ್ ಈ ಗಾಡಿಗೆ ಆಗಿಲ್ಲ. ಓಕೆ, ಸೊ ಇಲ್ಲಿ ಬಾಕ್ಸ್ ಬರುತ್ತೆ, ಬಾಕ್ಸ್ ಜೊತೆ ಬಾಕ್ಸ್ ಬರುತ್ತೆ, ಬಾಕ್ಸ್ ಜೊತೆ. ಇವಾಗ ಇವ್ರಿಗೆ ಕಂಫರ್ಟ್ ಆಗಲಿ ಅಂತ ಹೇಳಿ ಈ ತರ ಮಾಡ್ಕೊಟ್ಟಿದ್ದೀರಾ? ಇಲ್ಲ, ಹಂಗಲ್ಲ, ಅವಾಗ ಇದ್ದಿಲ್ಲ ಬಾಕ್ಸ್, ಅದು ಬಂದಿದ್ದಿಲ್ಲ, ಬಾಕ್ಸ್ ಬಂದಿದೆ. ತೋರಿಸ್ಬಿಡಿ ಸರ್ ಅಷ್ಟೇ. ಸೊ ನೋಡ್ತಿರ್ಬೋದು ಇಲ್ಲಿ CNG ಟ್ಯಾಂಕ್ ಫಿಟ್ ಮಾಡಿದ್ದಾರೆ. ಸೊ ಇದು ದೊಡ್ಡ ಟ್ಯಾಂಕ್ ಅಲ್ಲ ಸರ್ ಇದು? ಹೌದು, 14 kg. ಸೊ ನೋಡ್ತಿರು, ಇದ್ರ ಮೇಲೆ ಒಂದು ಬಾಕ್ಸ್ ಕೂಡ ಬರುತ್ತಂತ. ಇವರು ಸುಮಾರು ಎಷ್ಟು ವರ್ಷ ಆಯ್ತು ಸರ್ ಹಾಕ್ಸಿ? ಸರ್, ಇವ್ರು ಹಾಕಿ ಮೇ ಬಿ ಒಂದು 8 months ಆಗಿದೆ. 8 months ಆಗಿದೆ. ಸೊ ಅವಾಗಿನ ಬಾಕ್ಸ್ ಬಂದಿಲ್ಲ ಅಂತ ಹೇಳಿದರು. ಸೊ ಇವಾಗ ಫಿಟ್ಮೆಂಟ್ ಮಾಡಿದ್ರೆ ಬಾಕ್ಸ್ ಹಾಕ್ಸ್ಕೊಳೋದಕ್ಕೋಸ್ಕರ ಬಂದಿದ್ದಾರೆ. ಸೊ ಅದೇ ರೀತಿ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಒಂದು ಸ್ವಿಫ್ಟ್ ಡಿಸೈರ್ ಇದೆ. ಸೊ ಎಲ್ಲ ಕಂಪ್ಲೀಟ್ ಎಲ್ಲೋ ಬೋರ್ಡ್ ವೆಹಿಕಲ್ಸ್ ಅಂತಲೇ ಹೇಳ್ಬೋದು. ಸೊ ಇವಾಗ ಡಿಕ್ಕಿ ಲೆಸ್ ವೆಹಿಕಲ್ಗೆಲ್ಲ ಯಾವ ಥರ ಫಿಟ್ ಮಾಡ್ತೀರಾ ಸರ್ ಈಗ? ಅದೇ ಇವಾಗ ಶಿಫ್ಟ್ ಡಿಸೈಲ್ ನಿಮ್ಗೆ ಅರ್ಧ ಡಿಕ್ಕಿ ಉಳಿಯುತ್ತೆ, ಡಿಕ್ಕಿ ಉಳಿಯುತ್ತೆ. ಇವಾಗ ಡಿಕ್ಕಿ ಹ್ಯಾಚ್ ಬ್ಯಾಕ್ ವೆಹಿಕಲ್, ಹ್ಯಾಚ್ ಬ್ಯಾಕ್ ವೆಹಿಕಲ್ಗೆ ನಿಮ್ಗೆ ಏನಂದ್ರೆ ಸ್ಟೆಪ್ನಿ ಸ್ಟ್ಯಾಂಡಿಂಗ್ ವೈಸ್ ಬರುತ್ತೆ. ಓಕೆ, ಆದ್ಮೇಲೆ ಲಗೇಜ್ ಹಿಡಿಬೋದು. ಹ್ಯಾಚ್ ಬ್ಯಾಕ್ ವೆಹಿಕಲ್ಸ್ಗೆಲ್ಲ ಇವಾಗ ಒಳಗಡೆ ಸ್ಟ್ಯಾಂಡ್ ತರ ಮಾಡಿ ತೋರಿಸ್ತೀರಾ? ರೆಫರೆನ್ಸ್ ಫೋಟೋನು ನಿಮಗೆ ತೋರಿಸ್ತೀವಿ. ಆಯ್ತಾ, ಮೈಕ್ರಾ ಇದೆ, ತೋರಿಸ್ತೀನಿ ಲಾಸ್ಟ್ ಅಲ್ಲಿ. ಅದು ಆದ್ಮೇಲೆ ಲಗೇಜ್ ಹಿಡಿಬೋದು ತೊಂದ್ರೆ ಇಲ್ಲ, ಟ್ಯಾಂಕ್ ಮೇಲೆ ಏನ್ ಬೇಕಾದ್ರೆ ಲಗೇಜ್ ಹಿಡಿಬೋದು. ಕ್ಯಾರಿಯರು ಥರ್ಡ್ ಆಪ್ಷನ್ ಇದೆಯಲ್ಲ ಸರ್, ಮಾಡ್ಬೋದು. ಬಟ್ ಇವಾಗ CNG ಹಾಕ್ಸಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ? ಇಲ್ಲ ಸರ್, ಏನು ಪ್ರಾಬ್ಲಮ್ ಅಂತ ಏನು ಬರಲ್ಲ. ಓಕೆ, ಸೊ ಪಿಕಪ್ ಮೈಲೇಜ್ ಎಲ್ಲ ಇರುತ್ತೆ. ಐತೆ, ಅದು ನಾವು ಮಾಡಿದ್ಮೇಲೆ ಡಿಪೆಂಡ್ ಸರ್, ನೀವು ಟ್ಯೂನಿಂಗ್ ಮಾಡಿದ್ಮೇಲೆ ಡಿಪೆಂಡ್, ಕಾಂಪೋನೆಂಟ್ಸ್ ಹಾಕಿದ್ಮೇಲೆ ಡಿಪೆಂಡ್ ಅಷ್ಟೇ. ಸೊ ಇವಾಗ ಕಷ್ಟ, ಎಲ್ಲ ಬೋರ್ಡ್ ಡ್ರೈವರ್ಸೇ ಇದ್ದಾರೆ. ಸೊ ಎಲ್ಲರಿಗೂ ಒಬ್ಬೊಬ್ಬರಿಗೆ ಕೇಳ್ಕೊಂಬರ ಅಂತೇಳಿ, ಸೊ ವೆಹಿಕಲ್ ಹತ್ರ ಕೇಳಬೇಕಮ್ಮ, ಕೇಳಿ ಸರ್, ಅವ್ರದೇ ಫೀಡ್ಬ್ಯಾಕ್ ಇಂಪಾರ್ಟೆಂಟ್ ನಿಮಗೆ, ಕಸ್ಟಮರ್ಗೆ ಎಲ್ಲರಿಗೆ ಅವರೇ ಹೇಳ್ತಾರೆ ಫೀಡ್ಬ್ಯಾಕ್. ಖಂಡಿತ ಸರ್, ಆಯಿತು. ಸೊ ನೋಡ್ತಿರ್ಬೋದು ಹಾಗೆ ಇವತ್ತು ಒಂದು ಸುಮಾರು ಜನ ಎಲ್ಲ ಬೋರ್ಡ್ ಕಸ್ಟಮರ್ಸ್ ಇದ್ದಾರೆ. ಸೊ ಇವತ್ತು ಎಷ್ಟು ಜನ ಇರ್ಬೋದು ಸರ್ ಎಲ್ಲ ಬೋರ್ಡು? ಇಲ್ಲೊಂದು 7-8 ಜನ ಇದ್ದಾರೆ. 7-8 ಜನ? ಸೊ ನೀವು ಎಷ್ಟು ಜನ ರೆಫರ್ ಮಾಡಿರಾ ಈ ಶೋರೂಮ್ಗೆ? ಇಲ್ಲಿ ಒಂದು 4-5 ಜನ ರೆಫರ್ ಮಾಡಿರಾ. ಸೊ ಎಷ್ಟು ವರ್ಷ ಆಯ್ತು ಸರ್ ಕಿಟ್ ಹಾಕಿ? 4 ತಿಂಗಳಾಯ್ತು ಸರ್. ಇವಾಗ ಮೈಲೇಜ್ ರೇಂಜ್ ಎಲ್ಲ ಯಾವ ತರ ಇದೆ ಸರ್? ಎಲ್ಲ ಚೆನ್ನಾಗಿದೆ ಸರ್. ಒಂದು ಫುಲ್ ಟ್ಯಾಂಕ್ ಮಾಡ್ತೀರಿ ಎಷ್ಟು ಹೊಡಿಬೋದು ಸರ್? ಸಿಟಿ 200 kilometers ಓಡುತ್ತೆ ಸರ್. ಶೋರೂಮ್ ಪೆಟ್ರೋಲ್ ಎಷ್ಟು ಮೈಲೇಜ್ ಬರೋದು? ಪೆಟ್ರೋಲ್ 13-15 ತನಕ ಬರುತ್ತೆ ಸರ್ ಅಷ್ಟೇ. 13-15 ಡಿ. ಇವಾಗ CNG ಹಾಕ್ಸಿದ್ಮೇಲೆ CNG 25 ಬರುತ್ತೆ ಸರ್. 25 ಅರ್ಧಕ್ಕೆ ಅರ್ಧ ಉಳಿತು. ಉಳಿತು. ಸೊ ಏನು ಪ್ರಾಬ್ಲಮ್, ಪಿಕಪ್ ಇಶ್ಯೂ ಲ್ಯಾಗ್ ಆಗೋದು ಏನಿಲ್ಲ. ಇವಾಗ ಎಲ್ಲ ಔಟ್ ಆಫ್ ಸ್ಟೇಷನ್ ಆಗುತ್ತೆ, CNG
ಸರ್ ಆಯ್ತು, 70-72 ಆಯ್ತು ಸರ್. ಸೊ ವಿತ್ ಎಲ್ಲ ಗೌರ್ಮೆಂಟ್ ಟ್ರಾನ್ಸ್ಫರ್, ಆರ್ ಸಿ ಟ್ರಾನ್ಸ್ಫರ್ ಎಲ್ಲ ಫಿಟ್ಮೆಂಟ್ ಎಲ್ಲ ಸೇರಿ. ಇವಾಗ ಎರ್ಟಿಗ ಕಸ್ಟಮರ್ ಇದೆ, ದೊಡ್ಡ ಗಾಡಿ, ಮೈಲೇಜ್ ಪಿಕಪ್ ಹೆಂಗಿದೆಯಪ್ಪ ಅಂತ ತುಂಬಾ ಜನ ಕೇಳ್ತೀರಾ, ಅದಕ್ಕೂ ಒಂದು ಇದಾರೆ ಸರ್. ಹೆಂಗಿದೆ ಸರ್ ನಿಮ್ದು ಎಲ್ಲ ಬೋರ್ಡ್ ಅಲ್ಲ ಸರ್ ನಿಮ್ದು? ಸರ್ ಎಲ್ಲ ಬೋರ್ಡ್. ಸೊ ಪೆಟ್ರೋಲ್ ಓಡಿಸ್ಬೇಕು ಅಂದ್ರೆ ಒಂದು 10-11-12 ಬರುತ್ತೆ ಎರ್ಟಿಗ ಪೆಟ್ರೋಲ್. ಇವಾಗ ಎಷ್ಟು ಬರ್ತಾ ಇದೆ ಮೈಲೇಜ್ ಸರ್? ಇವಾಗ ನಮಗೆ ಒಂದು ಫುಲ್ ಟ್ಯಾಂಕ್ ಮಾಡಿದ್ರೆ 220-230 ಹತ್ರ ಬರ್ತದೆ ಸಿಟಿಗೆ. ಸಿಟಿಗೆ ಲಾಂಗ್ ಓವರ್ ನಮ್ಗೆ ಒಂದು 330-350 ವರೆಗೂ ಬರುತ್ತೆ. ಹೌದು. ಸೊ 800 ರೂಪಾಯಿನ 8 ರೂಪಾಯಿ ಫುಲ್ ಟ್ಯಾಂಕ್ ಆಗುತ್ತೆ ನಮಗೆ. 900 ರೂಪಾಯಿ ನಮ್ಗೆ ದೊಡ್ಡ ಟ್ಯಾಂಕ್, ದೊಡ್ಡ ಟ್ಯಾಂಕ್ ಇದೆ ನಮ್ದು. 900 ರೂಪಾಯಿ ಫುಲ್ ಟ್ಯಾಂಕ್ ಆಗುತ್ತೆ ನಮಗೆ. ಫುಲ್ ಟ್ಯಾಂಕ್ ಆಗಿ 900 ರೂಪಾಯಿಗೆ ನಮಗೆ ಸಿಟಿಯಲ್ಲಿ ಎಸಿ ಮತ್ತೆ ನಮಗೆ ಟ್ರಾಫಿಕ್ ಅಲ್ಲೆಲ್ಲ ಓಡಿಸಿದ್ರು ಕೂಡ ಮೈಲೇಜ್ ಎಲ್ಲ ತುಂಬಾ ಚೆನ್ನಾಗಿದೆ. ಶೋರೂಮ್ ಅಲ್ಲಿ ಸಿ ಎನ್ ಜಿ ತಗೋಬಹುದಿತ್ತು, ಯಾಕೆ ಶೋರೂಮ್ ಅಲ್ಲಿ ತಗೊಂಡಿಲ್ಲ? ಶೋರೂಮ್ ಅಲ್ಲಿ ಏನಾಗಿದೆ ಅಂತಂದ್ರೆ ಅವ್ರು 10 ಕೆಜಿ ಟ್ಯಾಂಕ್ ಕೊಡ್ತಾರೆ ನಮಗೆ. 10 ಕೆಜಿ ಕೊಟ್ಟು ನಮಗೆ 7-7.5 ಕೆಜಿ ಒಳಗಡೆ ಹಿಡಿಯುತ್ತೆ ನಮಗೆ. 120-130 ಕಿಲೋಮೀಟರ್ಗೆಲ್ಲ ಈ ಟ್ರಾಫಿಕ್ ಅಲ್ಲಿ ನಿಮ್ಗೂ ಗೊತ್ತೈದೆ, ಟ್ರಾಫಿಕ್ ಯಾವ ತರ ಇರ್ತಾವ. ಶೋರೂಮ್ಗೂ ಇಲ್ಲಿಗೂ ಇವಾಗ ಪೆಟ್ರೋಲ್ ತಗೊಂಡು ಇಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸೋಕು ಶೋರೂಮ್ಗೂ ಎಷ್ಟು ವ್ಯತ್ಯಾಸ ಇದೆ ರೇಟು? ಸರ್ ನಮಗೆ ಅಲ್ಲಿ 120,000 ನಮಗೆ ಸೇವ್ ಆಗುತ್ತೆ. ನಮ್ಗೆ ಇದ್ರಲ್ಲೊಂದು 70-72 ಆಯ್ತು, ಒಂದು 50,000 ನಮ್ಗೆ ಅಲ್ಲಿಗೂ ಉಳಿಯುತ್ತೆ ನಮಗೆ. ಸೊ ಫಿಟ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ತುಂಬಾ ಜನ ಏನಂತ ಪ್ಲಾನ್ ಮಾಡ್ತಾರೆ ಅಂದ್ರೆ ಇನ್ನೊಂದು 10,000 ಹೋದ್ರೂ ಪರವಾಗಿಲ್ಲ ಶೋರೂಮ್ ಮೇಲೆ ಮಾಡ್ಸೋಣ ಅಂದ್ರೆ ಅಲ್ಲಿಗೂ ಇಲ್ಲಿಗೂ ಏನ್ ಡಿಫ್ರೆನ್ಸ್ ಇದೆ ಸರ್? ಸರ್ ಎಲ್ಲ ನಮಗೆ ಬೇರೆ ಕಡೆ ಎಲ್ಲ ನಾನು ಯೂಟ್ಯೂಬ್ ಅಲ್ಲೆಲ್ಲ ತುಂಬಾ ಸರ್ಚ್ ಮಾಡಿ ನಾನು ಇಲ್ಲಿಗೆ ಲಾಸ್ಟ್ ನಮ್ಮ ಸ್ನೇಹಿತರಲ್ಲಿ ರೆಫರ್ ಮಾಡಿದ್ರು. ಇಲ್ಲಿ ಬಂದು ನೋಡಿದಾಗ ಅವ್ರದ್ದು ಕೂಡ ಚೆನ್ನಾಗಿದೆ, ಯಾವ್ದೇ ರೀತಿ ಕಂಪ್ಲೇಂಟ್ ಇಲ್ಲ ಅಂತ. ಎಷ್ಟು ತಿಂಗಳು ಆಯ್ತು ಸರ್ ಆಚೆ? ಸರ್ ನಮ್ದು ಬಂದು ಆಲ್ರೆಡಿ ಒಂದು 7-8 ತಿಂಗಳು ಆಗಿದೆ. ಏನು ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್? ಏನಕ್ಕೆ ಬಂದಿರಾ ಸರ್? ಇವತ್ತು ನಮಗೆ ಸ್ವಲ್ಪ ಅದು ಈ ಟ್ಯಾಂಕಿ ಒಂದು ಕವರ್ ಬೇಕಿತ್ತು, ಅದಕ್ಕೋಸ್ಕರ ನಾವಿಲ್ಲಿ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಾನು ಅವಾಗ ಹಾಕ್ಸಕ್ ಆಗಿರಲಿಲ್ಲ, ಅದು ಈಗ ಸ್ವಲ್ಪ ಇದೆ ಅಂತ ಹೇಳಿದ್ರು, ಹಾಗಾಗಿ ನಾವು ಇದನ್ನ. ಏನು ಇಶ್ಯೂ ಇಲ್ಲ. ಎಷ್ಟು ಜನಕ್ಕೆ ರೆಫರ್ ಮಾಡಿದ್ರಾ ಸರ್? ನಮ್ದು ಈಗ ಒಂದು 4 ಜನ ರೆಫರ್ ಮಾಡಿದ್ದೀನಿ, ಬಟ್ ಇನ್ನೊಂದು 2 ಗಾಡಿ ರೆಡಿ ಇದಾವೆ. ಸರ್ ಹತ್ರ ನಾನು ಅದೇ ಮಾತಾಡ್ದೆ ಈಗ. ಅವರು ಸರ್ ಅಂತೂ ನೋಡಿದೀರ ಫುಲ್ ಬಿಸಿ ಶೆಡ್ಯೂಲ್ ಅಲ್ಲೇ ಇರ್ತಾರೆ. ನಮಗೇನು ಫಿಟ್ಮೆಂಟ್ ಎಲ್ಲ ಅರ್ಜೆಂಟ್ ಮಾಡೋದು ಅದು ಏನಿಲ್ಲ ಸರ್? ಏನಿಲ್ಲ ಸರ್, ನಮ್ಗೆ ಆರಾಮಾಗಿ ಫ್ರೀಯಾಗಿ ನಾವು ನಮಗೆ ಸಾಟರ್ಡೇ ಸಂಡೇ ಹೇಗಿರ ರಜೆ ಇರುತ್ತೆ ಆರಾಮಾಗಿ ಬಂದ್ರೆ ಒಂದು 4 ಕವರ್ ಅಲ್ಲೆಲ್ಲ ರೆಡಿ ಆಗ್ಬಿಡುತ್ತೆ. ಫ್ರೆಂಡ್ಲಿ ಆಗೂ ಇದಾರೆ. ಏನಿಲ್ಲ, ಯಾವಾಗ ನಮಗೆ ಫೋನ್ ಮಾಡಿದ್ರು ಕೂಡ ನಮಗೆ ತುಂಬಾ ಚೆನ್ನಾಗಿ ಅವರು ಫೋನ್ ಎಲ್ಲ ರೆಸ್ಪಾಂಡ್ ಮಾಡೋದೆಲ್ಲ ಚೆನ್ನಾಗಿದೆ ನಮಗೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಸರ್. ಹಾಗೆ ಒಂದು ಹಳೆಯ ಕಸ್ಟಮರ್ ಅಂತೆ, ಸೊ ಒಂದು 20 ಗಾಡಿಗೆ ರೆಫರೆನ್ಸ್ ಮಾಡಿರೋ ಅನ್ನೋದಕ್ಕೋಸ್ಕರ ಇವರೊಬ್ಬರದ್ದು ಒಂದು ಇಂಟರ್ವ್ಯೂ ತೊಗೊಳೋಣ ಅಂತ. ಸರ್ ಎಷ್ಟು ಗಾಡಿ ಮಾಡಿಸಿರಾ, ಆಮೇಲೆ ಎಷ್ಟು ತಿಂಗಳಾಯ್ತು ನೀವು ಹಾಕ್ತೀರಿ? ಸರ್ ನಾನು ಹಾಕ್ಸಿ ಕರೆಕ್ಟ್ 9 ತಿಂಗಳಾಯ್ತು. ಎಲ್ಲಿಂದ ಬಂದಿದ್ದು? ನಾವು ಮಂಡ್ಯದಿಂದ ಬಂದಿದ್ದು. ಮಂಡ್ಯದಿಂದ ಬಂದಿರಾ, ಇಲ್ಲೇ ಇದೆ ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ? ಸರ್ ನಾನು ಆಲ್ಮೋಸ್ಟ್ ಬೇರೆ ಕಡೆ ನೋಡಿದೆ, ನೋಡ್ಬಿಟ್ಟು ಅಲ್ಲೆಲ್ಲ ನನಗೆ ಅಡ್ಜಸ್ಟ್ ಆಗಲಿಲ್ಲ. ಓಕೆ. ಆಮೇಲೆ ಇಲ್ಲಿ ನಿಮಗೆ ಒಂದು ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ನಾನು ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ಮತ್ತೆ ಇಲ್ಲಿಗೆ ಬಂದೆ. ಬಂದ್ಬಿಟ್ಟು ನಾನು ಫಸ್ಟ್ ಗಾಡಿ ನಾನು ಮಾಡಿಸ್ದೆ, ಮತ್ತೆ ಯಾರೂ ರೆಫರ್ ಮಾಡಿರಲಿಲ್ಲ. ನನ್ನ ಗಾಡಿ ಮಾಡಿಸಿದ ಮೇಲೆ 25 ಗಾಡಿ ರೆಫರ್ ಮಾಡಿದ್ದೀನಿ. ರೆಫರ್ ಮಾಡಿದ್ದೀನಿ. ಮತ್ತೆ ಅವರು ಈ ಓನರ್ ಇದಾರಲ್ಲ, ತುಂಬಾ ರೆಸ್ಪಾನ್ಸಿಬಿಲಿಟಿ ಮಾಡಿದ್ದಾರೆ. ಮತ್ತೆ ನಾವು ಹೇಳೋದಕ್ಕೆ ಮತ್ತೆ ಏನು ಮಾತಾಡಲ್ಲ ಅವರು. ನೀವು ಯಾವಾಗಾರ ಬರಲಿ, ಯಾವಾಗಾರ ಫೋನ್ ಮಾಡ್ಲಿ, ಫೋನ್ ರಿಸೀವ್ ಮಾಡ್ತಾರೆ, ಅದು ಸಂತೋಷ. ಬಟ್ ಅವ್ರು ರೆಕ್ಟಿಫೈ ಮಾಡ್ತಾರೆ, ಮತ್ತೆ ಅವ್ರ ಕಸ್ಟಮರ್ಗೆ ಇದು ಮಾಡ್ತಾರೆ, ಗ್ರೀಟ್ ಮಾಡ್ತಾರಲ್ಲ, ಅದೊಂದು ತುಂಬಾ ಸಂತೋಷ ಆಗುತ್ತೆ. ನೀವು ಎಲ್ಲ ಬೋರ್ಡವ್ರು ಮೊದಲೇ ಎಲ್ಲ ಯೋಚನೆ ಮಾಡಿ ಥಿಂಕ್ ಮಾಡಿ ಕಮ್ಯುನಿಟಿ ಬಂದು ಮಂಡೇ ಟು ಇದು ಫ್ರೈಡೆ ಶನಿವಾರ ಭಾನುವಾರ ಮಾತ್ರ ಫ್ರೀ ಇರುತ್ತೆ. ಶನಿವಾರ ಭಾನುವಾರ ಬಂದ್ರೆ ಇಲ್ಲಿ ಫ್ರೀನೇ ಇರಲ್ಲ, ಆದ್ರೂ ಕುಣಿಸಿ ಮಾತಾಡ್ತಾರಲ್ಲ, ಅದಕ್ಕೆ ಸಂತೋಷ. ಗ್ರೇಟ್ ಅಂತ ಹೇಳ್ಬೋದು. ಸೊ ನೋಡಿ, ವೈರಿಂಗ್ ಚೆನ್ನಾಗಿದೆ, ಸರ್ವಿಸ್ ಚೆನ್ನಾಗಿದೆ, ಕೆಲಸ ಮಾಡ್ತಾ ಹುಡುಗರು ಅವ್ರ ರೆಸಪಾನ್ಸಿಬಿಲಿಟಿ. ಇವಾಗ ನೋಡಿ ಸರ್, ಇವಾಗ ಪೆಟ್ರೋಲ್ ಹಾಕ್ಸಿದ್ರೆ ಎಷ್ಟು ಬರುತ್ತೆ, ಇವಾಗ ಸಿ ಎನ್ ಜಿ ಹಾಕ್ಸಿದ ಮೇಲೆ ಎಷ್ಟು ಬರ್ತಾ ಇದೆ ಅಂತ? ನಮ್ಮ ಕಿಲೋಮೀಟರ್ಗೆ ಮೈಲೇಜ್ ಬರ್ತಿತ್ತು ಪೆಟ್ರೋಲ್ ಅಲ್ಲಿ 15 ಕಿಲೋಮೀಟರ್ ಬರ್ತಿತ್ತು. ಇವಾಗ ನಮಗೆ ಸಿಟಿ ಒಳಗೆ 25 ಬರುತ್ತೆ ವಿತ್ ಎಸಿ. 25 ವಿತ್ ಎಸಿ? ಎಸಿ ನಾ ಎಸಿ ನಾನು ಆಫೇ ಮಾಡಲ್ಲ ಸರ್, ನಾನು ಒಬ್ಬನೇ ಹೋಗ್ಬೇಕಾದ್ರೆ ಎಸಿ ಹಾಕೊಂಡೆ ಹೋಗ್ತೀವಿ. ಓಕೆ. ಸೊ ಇವಾಗ ಮುಂಚೆ ಪೆಟ್ರೋಲ್ ಹಾಕ್ಸಾಗ ಎಷ್ಟು ದಿವಸಕ್ಕೆ ಎಷ್ಟು ಪೆಟ್ರೋಲ್ ಹಾಕ್ತಿದ್ರಿ ಸರ್? ಡೈಲಿ 1,000 ಹಾಕ್ತಿದ್ದೆ ಸರ್. ಡೈಲಿ 1,000? ಸಿ ಎನ್ ಜಿ ಇವಾಗ ಹಾಕ್ತಿದ ಮೇಲೆ ಸಿ ಎನ್ ಜಿ ಆಗಿ ಮ್ಯಾಕ್ಸಿಮಮ್ 3 ಡೇಸ್ ನಾನು ಸಿ ಎನ್ ಜಿ ಫಿಲ್ ಮಾಡಿಸ್ತೀನಿ. 800 ರೂಪಾಯಿ ಒಂದು ಫುಲ್ ಟ್ಯಾಂಕ್, 3 ದಿವಸ ಹೊಡಿತೀರಾ? 800 ರೂಪಾಯಿ 3 ದಿವಸ ಡ್ಯೂಟಿ ಮಾಡಿ, 3 ದಿವಸ ಡ್ಯೂಟಿ ಮಾಡ್ತೀರಾ? 100. ಸೊ ಏನು ವೈರಿಂಗ್ ಕಟ್ಟಿಂಗ್ ಇಶ್ಯೂ ಏನಿಲ್ಲ ಫಿಟ್ಮೆಂಟ್? ಸರ್ವಿಸ್ ಮಾತ್ರ ತುಂಬಾ ಚೆನ್ನಾಗಿದೆ, ಬಟ್ ಸಿ ಎನ್ ಜಿ ಹಾಕ್ಸಿಲ್ಲ ಅನ್ನೋ ತರ ಫೀಲ್ ಆಗುತ್ತೆ ಸರ್. ಇಲ್ಲಿ ಹೌದು ಸರ್, ಎಲ್ಲಿ ಸಿ ಎನ್ ಜಿ ಫಿಟ್ ಮಾಡಿದೀವಿ ಅಂತ ಗೊತ್ತಾಗಲ್ಲ. ಗೊತ್ತಾಗದ್ರೆ ಅದೊಂದು ಫಿಲ್ ಮಾಡೋದು, ಫಿಲ್ ಮಾಡೋ ಪಾಯಿಂಟ್ ಒಂದು ಮಾತ್ರ ಗೊತ್ತಾಗುತ್ತೆ ಸರ್. ಅದು ಬಿಟ್ರೆ ಸಿ ಎನ್ ಜಿ ಇದು ಬಿಟ್ಟರೆ ಬೇರೆ ಕಡೆ ಎಲ್ಲೇ ನೋಡ್ಕೊಬೋದು ಈ ತರ ಸರ್ವಿಸ್. ನಾನೇ ನೋಡಿ ತುಂಬಾನೇ ಖುಷಿ ಆಯ್ತು. ಸರ್ವಿಸು ಕೊಡಲ್ಲ, ಕರೆಕ್ಟ್ ಮಾಡಿದ್ರೆ. ಸೊ ಎಷ್ಟು ಜನ ರೆಫರ್ ಮಾಡಿದ್ರೆ ಯಾರ್ದು ಪ್ರಾಬ್ಲಮ್ ಬಂದಿಲ್ಲ ಸರ್? ನನ್ನ ಕಡೆಯಿಂದ 25 ಜನಕ್ಕೂ ಮಾಡಿದೀನಿ ಸರ್. ನಮ್ ಕಂಪ್ನಿಲೇ ಓಡ್ತಾ ಇದೆ 10 ಗಾಡಿ, 10 ಗಾಡಿಲೂ ನಮ್ ಫ್ರೆಂಡ್ ಕಡೆ ರೆಫರ್ ಮಾಡಿರೋದು. ಮೊದಲೇ ಎಲ್ಲೋ ಬೋರ್ಡ್ ಅಂತ ಹೇಳಿದ್ರೆ ತುಂಬಾ ಯೋಚನೆ ಮಾಡ್ಬಿಟ್ಟು ವೈಟ್ ಬೋರ್ಡ್ ಮಾಡ್ತೀರಾ? ವೈಟ್ ಬೋರ್ಡ್ ಗಿಂತ ಎಲ್ಲೋ ಬೋರ್ಡ್ ಗೆ ಜಾಸ್ತಿ ರೆಫರ್ ಮಾಡಿರೋದು. 25 ಗಾಡಿ ಎಲ್ಲೋ ಬೋರ್ಡ್ ಯಾಕಂತ ಹೇಳಿದ್ರೆ ಅವ್ರಿಗೆ ಬೇಗ ಅರ್ಥ ಆಗುತ್ತೆ, ಜೊತೆಗೆ ಎಲ್ಲಿ ಫಿಟ್ ಮಾಡ್ತಿದ್ರೆ ಚೆನ್ನಾಗಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ವೈಟ್ ಬೋರ್ಡ್ಗಿನ ಎಲ್ಲೋ ಬೋರ್ಡ್ ಅವ್ರಿಗೆ ತುಂಬಾನೇ ಚೆನ್ನಾಗಿ ನಾಲೆಡ್ಜ್ ಇರುತ್ತೆ. ಅದಕ್ಕೋಸ್ಕರ ಸರ್ ಇಲ್ಲೇನು ಅಂದ್ರೆ ನಾನು ಫಿಟ್ಮೆಂಟ್ ಮಾಡಿಸೋದು ಎಲ್ಲ ಹುಡುಗರಿಗೂ
ಒಂದ್ ರೀತಿ ಕಷ್ಟ ಇರುತ್ತೆ. ಅವ್ರಿಗೆಲ್ಲಾರ್ಗು ದುಡ್ಡು ಇರುತ್ತೆ, ದುಡ್ಡಿರಲ್ಲ, ಅವ್ರಿಗೆಲ್ಲ ಬಜಾಜ್ ಕಾರ್ಡ್ ಮಾಡ್ಕೊಟ್ಟಿದ್ದಾರೆ, ಕ್ರೆಡಿಟ್ ಕಾರ್ಡ್ ಮಾಡ್ಕೊಟ್ಟಿದ್ದಾರೆ, ಮತ್ತೆ ಅಮೌಂಟ್ ಇಲ್ಲ ಅಂದಾಗ ಸ್ವಲ್ಪ ಒಂದು ಸ್ವಲ್ಪ ಇದು ಇಎಂಐ ತರ ಮಾಡ್ಕೊಟ್ಟಿದ್ದಾರೆ, ಎಲ್ಲ ಮಾಡಿ ಹೆಲ್ಪ್ ಮಾಡ್ಕೊಟ್ಟಿದ್ದಾರೆ, ತುಂಬಾನೇ ಸರ್ವಿಸ್ ಕೊಟ್ಟಿದ್ದಾರೆ ಸರ್. ಸೊ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾನೇ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ಎಲ್ಲರಿಗೂ ಸರ್ವಿಸ್ ಕೂಡ ಅದೇ ರೀತಿ ಮಾಡ್ಕೊಟ್ಟಿದ್ದಾರೆ. ಡ್ಯೂಟಿಗೆ ಹೋಗಿ ಬರ್ತದಾಗೆಲ್ಲ ಈ ಕಡೆ ಬಂದು ನೋಡ್ಕೊಂಡು ಹೋಗ್ತೀರಾ ಸರ್? ಇನ್ನು ನಾನು ರೆಫರ್ ಮಾಡ್ತಾನೆ ಇರ್ತೀನಿ, ರೆಫರ್ ಮಾಡಿ ಇನ್ನು ಗಾಡಿಗೆ ಕೊಡ್ತಾನೆ ಇರ್ತೀರ, ಅಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾರೆ ಅಂತ ಹೇಳ್ತೀರಾ. ಸೊ ಇಷ್ಟೊಂದೆಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡ್ರಿ, ನೀವು ಒಂದ್ಸತಿ ಬನ್ನಿ ಖಂಡಿತವಾಗ್ಲೂ ನಿಜವಾಗ್ಲೂ ನನಗೂ ಕೂಡ ನೋಡಿದ ತಕ್ಷಣ ಇಷ್ಟನೇ ಆಯಿತು. ಸೊ ಬೇರೆ ಸಿ ಎನ್ ಜಿ ವೀಡಿಯೋಸ್ ಜಾಸ್ತಿ ಮಾಡ್ತಾ ಇರಲಿಲ್ಲ, ಯಾಕಂದರೆ ಫೇಕ್ ಫಿಟ್ಮೆಂಟ್ ಎಲ್ಲ ಇರ್ತಾ ಇತ್ತು. ಸೊ ಈ ಸಿ ಎನ್ ಜಿ ಬಗ್ಗೆ ತಿಳ್ಕೊಂಡು ಎಲ್ಲ ನೋಡಿಕೊಂಡು ಕೊನೆಯದಾಗಿ ಇಲ್ಲಿ ಬಂದು ವೀಡಿಯೋ ಮಾಡಿದೆ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.